ಹಾಯ್ ಫ್ರೆಂಡ್ಸ್, ನಾನ್ ಶೀತಲ್, ನಮ್ ಟೆಕ್ ಸುದ್ದಿಯಿಂದ. ಇವತ್ತಿನ ಸುದ್ದಿ ವಿಷಯ ಟಾಪ್ ಫೈವ್ ಗೇಮ್ಗಳ ಬಗ್ಗೆ. ಮೊದಲನೇ ಗೇಮ್ ನ ಹೆಸರು ರನ್ ಸಾಸೇಜ್ ರನ್. ಇದೊಂದು ಫನ್ನಿ ಹಾಗೂ ಸಿಂಪಲ್ ಗೇಮ್ ಆಗಿದೆ. ಇದನ್ನ ಅಡ್ವೆಂಚರ್ ಗೇಮ್ ಅಂತ ಕೂಡ ಬೇಕಾದ್ರೆ ಹೇಳ್ಬೋದು. ಇಲ್ಲಿ ಸಾಸೇಜ್ ಅನ್ನ ನೀವು ಸ್ಲೈಸ್, ಚಾಪ್, ಬರ್ನ್ ಹಾಗೂ ಸ್ಮ್ಯಾಶ್ ಆಗದೆ ಕಾಪಾಡಿಕೊಂಡು ಅದನ್ನ ಓಡಿಸಬೇಕು. ಇಲ್ಲಿ ನೀವು ಕಾಯಿನ್ಸ್ ನ ಕೂಡ ಕಲೆಕ್ಟ್ ಮಾಡಿಕೊಂಡು ಸ್ಟೀಲ್ ಬನ್ ಹಾಗೂ ಇತರ ಪವರ್ ಅಪ್ಸ್ ನ ತಗೊಳ್ತಾ ಈ ಗೇಮ್ ನ ಕಂಟಿನ್ಯೂ ಮಾಡಬೇಕು. ಇದೊಂದು ಬಹಳ ಅಡಿಕ್ಟಿವ್ ಗೇಮ್ ಆಗಿದೆ. ನಮ್ ಟೆಕ್ ಸುದ್ದಿಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಹಿಂದೆ ಮಾಡಿ ದಿನದ ಅಪ್ಡೇಟ್ಸ್ಗೆ ಬೆಲ್ ಬಟನ್ ಒತ್ತಿರಿ. ಎರಡನೇ ಗೇಮ್ ನ ಹೆಸರು ಫಿಟ್. ಇದೊಂದು ಬಹಳ ಒಳ್ಳೆ ಗೇಮ್ ಆಗಿದೆ. ಇಲ್ಲಿ ನೀವು ಡಿಫ್ರೆಂಟ್ ಶೇಪ್ಸ್ ನ ಅದೇ ರೀತಿಯ ಇನ್ನೊಂದು ಶೇಪ್ ನ ಒಳಗೆ ಫಿಟ್ ಮಾಡಬೇಕು. ಫಿಟ್ ಮಾಡಿದಂತೆ ನೀವು ಶೇಪ್ ನಲ್ಲಿರೋ ಕ್ಯಾರೆಕ್ಟರ್ಸ್ ನ ಕೂಡ ಆಟೋಮೆಟಿಕ್ ಆಗಿ ಕಲೆಕ್ಟ್ ಮಾಡಿಕೊಂಡು ಗೇಮ್ ಅನ್ನ ಪ್ರೋಗ್ರೆಸ್ ಮಾಡಿಕೊಂಡು ಹೋಗ್ಬೇಕು. ಶೇಪ್ಸ್ ದೊಡ್ಡದಾದಂತೆ ಪಾಯಿಂಟ್ಸ್ ಜಾಸ್ತಿ ಮಾಡಿಕೊಂಡು ಡಿಫ್ರೆಂಟ್ ಲೆವೆಲ್ಸ್ ನ ಅನ್ಲಾಕ್ ಮಾಡಬಹುದು. ಇದೊಂದು ಕೆಚಾಪ್ ನವರ ಗೇಮ್ ಆಗಿದ್ದು ಸಿಂಪಲ್ ಯಟ್ ಇಂಟ್ರೆಸ್ಟಿಂಗ್ ಗೇಮ್ ಅಂತ ಹೇಳ್ಬೋದು. ಮೂರನೇ ಗೇಮ್ ನ ಹೆಸರು ಜೆಲ್ಲಿ ರನ್. ಇದು ಕೂಡ ಕೆಚಾಪ್ ನವರ ಗೇಮ್ ಆಗಿದೆ. ಇಲ್ಲಿ ಸ್ಕ್ರೀನ್ ನ ಮೇಲೆ ಟ್ಯಾಪ್ ಮಾಡಿಕೊಂಡು ಜೆಲ್ಲಿಯನ್ನ ಜಂಪ್ ಮಾಡಿಸ್ತಾ ಹೋಗ್ಬೇಕು. ಮುಂದೆ ಹೋಗ್ತಿದ್ದಂತೆ ಈ ಗೇಮ್ ನಲ್ಲಿ ಅಬ್ಸ್ಟಕಲ್ಸ್ ಕೂಡ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಇದೊಂದು ಇನ್ಫಿನೈಟ್ ರನ್ ಗೇಮ್ ಆಗಿದೆ. ಮುಂದೆ ಹೋಗ್ತಾ ಇದ್ದಂತೆ ನೀವು ಹೊಸ ಜೆಲ್ಲಿ ಶೇಪ್ ನ ಅನ್ಲಾಕ್ ಮಾಡ್ಕೊಳ್ತಾ ನಿಮಗಿಷ್ಟ ಬಂದ ಶೇಪ್ ನಲ್ಲಿ ಜೆಲ್ಲಿಯನ್ನ ಚೇಂಜ್ ಮಾಡಿಕೊಂಡು ಹೋಗ್ಬೋದು. ನಾಲ್ಕನೇ ಗೇಮ್ ನ ಹೆಸರು ಟ್ಯಾಪ್ ಟ್ಯಾಪ್ ಡ್ಯಾಶ್. ಇದೊಂದು ಬಹಳ ಅಡಿಕ್ಟಿವ್ ಗೇಮ್ ಆಗಿದೆ. ಇಲ್ಲಿ ನೀವು ಒಂದು ಪ್ರಾಣಿ ರೀತಿಯ ಕ್ಯಾರೆಕ್ಟರ್ ಅನ್ನ ವೈಟ್ ಲೈನ್ ಮೇಲೆ ಓಡಿಸ್ತಾ ಹೋಗ್ಬೇಕು. ಇಲ್ಲಿ ನೀವು ಜಂಪ್ ಮಾಡಲು ಟ್ಯಾಪ್ ಮಾಡಬೇಕು, ಹಾಗೆ ಟರ್ನ್ ಮಾಡಲು ಕೂಡ ಟ್ಯಾಪ್ ಅನ್ನೇ ಮಾಡಬೇಕು. ಮುಂದೆ ಹೋಗ್ತಾ ಇದ್ದಂತೆ ನಿಮ್ಮ ಹಾದಿ ಅಧಿಕ ಬೆಂಡ್ ಆಗಿ ಜಿಗ್ಜಾಗ್ ರೀತಿಯಲ್ಲಿ ಇರುತ್ತೆ. ಹಾಗೆ ನೀವು ಹಲವು ಕಾಯಿನ್ ಕಲೆಕ್ಟ್ ಮಾಡಿ ಅಧಿಕ ಡಿಸ್ಟೆನ್ಸ್ ಕವರ್ ಮಾಡಿದಾಗ ನಿಮಗೆ ಬೇರೆ ಬೇರೆ ಪ್ರಾಣಿಯ ಕ್ಯಾರೆಕ್ಟರ್ ಗಳು ಕೂಡ ಸಿಗುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ಹಾಗೂ ಫನ್ ಗೇಮ್ ಆಗಿದೆ. ಐದನೇ ಗೇಮ್ ನ ಹೆಸರು ವಾಕಿಂಗ್ ಪೆಟ್. ಇದು ಕೂಡ ಕೆಚಾಪ್ ನವರದೇ ಗೇಮ್. ಇದೊಂದು ಸಿಂಪಲ್ ಹಾಗೂ ಪ್ರಿಸಿಷನ್ ನಿಂದ ಕೂಡಿದ ಗೇಮ್ ಆಗಿದೆ. ಇಲ್ಲಿ ನೀವು ನಾಲ್ಕು ಕಾಲಿರುವ ಪ್ರಾಣಿಗಳನ್ನ ಎರಡು ಕಾಲಿನ ಮೇಲೆ ನಡೆಸಬೇಕು. ಇದು ತುಂಬಾ ಪೇಷನ್ಸ್ ನಿಂದ ಆಡುವ ಗೇಮ್ ಆಗಿದೆ. ಜಾಸ್ತಿ ಬೇಗ ನಡೆಸಲೂಬಾರದು, ಹಾಗೆ ತುಂಬಾ ಸ್ಲೋ ಆಗಿ ಕೂಡ ನಡೆಸಬಾರದು. ಒಂದೇ ಸ್ಪೀಡ್ ನಲ್ಲಿ ಟ್ಯಾಪ್ ಮಾಡಿಕೊಂಡು ಪ್ರಾಣಿಯನ್ನ ನಡೆಸಬೇಕು. ಮುಂದೆ ಮುಂದೆ ಹೋಗ್ತಿದ್ದಂತೆ ಹೊಸ ಪ್ರಾಣಿಗಳು ನಿಮಗೆ ಸಿಗುತ್ತೆ. ಇದೊಂದು ಅಡಿಕ್ಟಿವ್ ಗೇಮ್ ಆಗಿದೆ. ಈ ವಿಡಿಯೋ ನಿಮಗೆಲ್ಲ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ನೋಡಿದ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ. ಫೇಸ್ಬುಕ್ ಪೇಜ್ ಅನ್ನ ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕನ್ನಡ.